ನಮಸ್ತೆ ಗೆಳೆಯರೇ, ನೋಡಿ ಇವಾಗ ನೀವು ನೋಡ್ತಾ ಇರೋದು ಅಗ್ನಿಮೂರ್ತಿ ದೇವರು ಅಂತ. ನೋಡಿ ಮೂರು ಕಾಲಿದೆಯಲ್ಲ, ಮೂರು ಕಾಲು, ಏಳು ಕೈಗಿದೆ, ಎರಡು ತಲೆ, ನಾಲ್ಕು ಕೊಂಬು, ಏನಿಲ್ಲ, ಎಲ್ಲೂ ಇಲ್ಲ ಈ ಮೂರ್ತಿ. ತಮಿಳ್ನಾಡಲ್ಲಿ ಒಂದು ಕಡೆ ಬಿಟ್ಟರೆ ತುಂಬ ಹಳೆ ಮೂರ್ತಿ. ಇದರದು ಕವಿ ಗಂಗಾಧರೇಶ್ವರನ ಗುಹಾಂತರ ದೇವಾಲಯ, ಗುಹೆ ಎದುರಿದೆ. ಮೇಲ್ಗಡೆನೂ ಬಂಡೆ, ಕೆಳಗಡೆನೂ ಬಂಡೆ. ಈ ಅಗ್ನಿಮೂರ್ತಿಯ ಪರಿಚಯ ನೀವು ಮಾಡಿಸ್ಬೇಕು. ಅಗ್ನಿ ಅಂದರೆ ಕಣ್ಣಿನ ಸಂಕೇತ ಅಂತ. ಏನು ಜುಳಿಜುಳ ಸಂಸ್ಥೆ ಅಂದರೆ ಅಭಿಷೇಕದ ನೀರು ಬರ್ತಾ ಇದ್ದೀವಿ. ನೋಡಿ ಎಷ್ಟು ಚೆನ್ನಾಗಿದೆ. ಈ ಅಗ್ನಿಮೂರ್ತಿಗೆ ಪೂಜೆ ಮಾಡೋದ್ರಿಂದ ಕಣ್ಣಿನ ದೋಷಗಳ ನಿವಾರಣೆ ಆಗುತ್ತೆ. ಕಣ್ಣಿಗೆ ಅಧಿಪತಿ ಅಗ್ನಿ. ಈ ಕಣ್ಣಿನ ದೋಷಗಳಿಗೆ ಇವಾಗ ನಾವು ಡಾಕ್ಟರ್ ಹತ್ರ ಹೋಗ್ತೀವಿ, ಆಪ್ತಾಲ್ಮಾಲಜಿಸ್ಟ್ ಹೋಗ್ತೀವಿ. ಆ ಕಾಲದಲ್ಲಿ ದೇವರೇ ಗತಿ ಜನಗಳಿಗೆ. ಈ ದೇವರ ಹತ್ರ ಬಂದು 15 ಪೌರ್ಣಮಿ ಪೂಜೆ ಮಾಡಿದ್ರೆ ಕಣ್ಣಿನ ದೋಷ ನಿವಾರಣೆ ಆಗ್ತಾ ಇತ್ತು. ಈಗಲೂ ಡಾಕ್ಟರ್ಗಳೆಲ್ಲ ನಮ್ಮ ಕೈಲಾಗಲ್ಲ ಅಂತ ಕೈ ಬಿಟ್ಟಿರುವಂಥ ಪೇಷಂಟ್ಸು ಇಲ್ಲಿ ಬಂದು ಪೂಜೆ ಮಾಡಿಸಿ ಕಣ್ಣಿನ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಇನ್ನು ಇನ್ನೊಂದು ವಿಸ್ಮಯ ತೋರಿಸ್ತೇನೆ. ಈ ಕಡೆ ಹೋದಂತೆಲ್ಲ ನಿಮಗೆ ಬ್ರಾಹ್ಮಿ, ಮಹೇಶ್ವರಿ, ಕುಮಾರಿ, ವೈಷ್ಣವಿ, ವರಾಹಿ, ಇಂದ್ರಾಣಿ, ಚಾಮುಂಡಿ, ಶ್ರೀದೇವಿ ಪೂಜೆ, ಸಪ್ತಮಾತೃಕರು ಇದ್ದರೆ ಇಬ್ಬರು ನವಮಾತೃಕೆಯ ಟೋಟಲ್ ಇಲ್ಲಿದ್ದಾರೆ. ನೀವೆಲ್ಲ ಬಂದು ದರ್ಶನ ಮಾಡಿ. ಇವಾಗ ನಿಮಗೆ ನಮ್ಮ ಜೊತೆ ಪ್ರಭಾಕರ ಇದ್ದಾರೆ ಇಲ್ಲಿ. ನಿಮಗೆ ಈ ರಾಮಕೃಷ್ಣ ಆಶ್ರಮದಿಂದ ಶಾರದಾ ಮಾತೆ ಬೆಂಗಳೂರಿಗೆ ಬಂದು ನೆಲೆಸಿದ್ದಾಗ ವಿವೇಕಾನಂದರು ಬಂದಿರ್ತಾರೆ. ಶಾರದಾ ಮಾತೆ ಇಲ್ಲಿ ಯಾವಾಗಲೂ ಕೂತ್ಕೊಂಡು ಧ್ಯಾನ ಮಾಡ್ತಾ ಇರ್ತಾರೆ. ಮನ್ಸಿಗೆ ಬಂದಾಗೆಲ್ಲ ಬೆಳಗ್ಗೆ ಹೊತ್ತು ಬಂದು ವಿವೇಕಾನಂದರು ಕೂತಿರ್ತಾರೆ. ಆ ಟೂರ್ ಇಲ್ಲಿದೆ, ಹತ್ರ ಹೋಗ್ತದೆ ನೋಡಿ. ನೀವು ಬಂದು ಯಾವಾಗಲೂ ಇದು ಇಲ್ಲಿ ಅನೇಕ ಋಷಿಮುನಿಗಳು ತಪಸ್ಸು ಮಾಡಿದ್ದಾರೆ. ಗೌತಮರು, ಭಾರದ್ವಾಜರು, ತ್ರಿಕಾಲ ಪೂಜೆ ಮಾಡಿದ್ರು. ಗೌತಮರು ಬೆಳಗ್ಗೆ ಕಾಶಿಯಿಂದ ಈ ಕಡೆ ಬರೋದು. ಇವಾಗ ನೀವು ನೋಡ್ತಾ ಇರಲ್ಲ ಗುಹೆ, ಅಂತರಾಳದ ಗುಹೆ, ಅದು ಇಲ್ಲಿನ ಶಿವಗಂಗೆ. ಇನ್ನು ನಾವು ಚಿಕ್ಕ ಇನ್ನು ನಾವು ಕೆಳಗಡೆವರೆಗೂ ಹೋಗ್ತಿದ್ವಿ. ಹೋಗಿ ನೋಡಿ ಸ್ವಲ್ಪ ನೋಡಿ ಈ ಅಭಿಷೇಕದ ನೀರು ಹೋಗ್ತಾರದು ಕಾಶಿಯ ಗುಹೆ. ಈ ಕಾಶಿಯಿಂದ ಆ ಕಡೆ ಬಂದು ಹಿಂಗೆ ಆ ಕಡೆ ಆ ಗುಹೆ ಕಾಶಿಯಿಂದ ಗೌತಮರು ಭಾರತವಾಗಿದ್ದರು ಬರ್ತಾ ಇದ್ದ ಮನೋಮಾರ್ಗ ಅವರು ಮಾನವರು ಎದುರು ಬರ್ತಾ ಇದ್ರು. ಇವೆಲ್ಲ ನಿಮಗೆ ಒಂದು ನಿಜಾನ ಸುಳ್ಳ ಅನ್ನಿಸ್ಬೋದು. ಇಲ್ಲದಿದ್ರೆ ಏನಕ್ಕೆ ಮಾಡಿದ್ದಾರೆ ಈ ಗುಹೆನ? ಇದು ಮಾಡಿರೋ ಗುಹೆ ಎಲ್ಲ ತಪಶಕ್ತಿಯಿಂದ ಆಗಿರೋದು. ಇವೆಲ್ಲ ವಾಲ್ಕ್ಯಾನಿಕ್ ರಾಕ್ಸ್ ಬನ್ನಿ. ಇದು ಇರೋದು ಬೆಂಗಳೂರಿನ ಮಧ್ಯಭಾಗದಲ್ಲಿ, ಬೆಂಗಳೂರು ದಕ್ಷಿಣ ಗವಿ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ. ಗವಿ ಗಂಗಾಧರೇಶ್ವರ ದೇವಸ್ಥಾನ ಗವಿಪುರಂ ಗುಟ್ಟಳ್ಳಿಯಲ್ಲಿ ರಾಮಕೃಷ್ಣಾಶ್ರಮದ ಹಿಂಭಾಗದಲ್ಲಿದೆ. ಬನ್ನಿ, ನೀವೆಲ್ಲ ಇಲ್ಲಿ ದರ್ಶನ ಮಾಡಿ. ತುಂಬ ತುಂಬ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್ ಗೆಳೆಯರೇ.